ಮೋದಿಯವರಿಗೆ ಗೊತ್ತೇ ಇಲ್ವಾ ಸರ್, 7 ವರ್ಷ ಗೆಣಸ್ ತಿಂತಿದ್ರ, ಇದನ್ನ ರಿಲೀಸ್ ಹಾಕಿ ಸರ್ ಭಾರತ, ಇದು ಗೆಣಸ್ ತಿಂತಿದ್ರ, ಇದೆಲ್ಲ ಕಟ್ ಮಾಡ್ತೀರಾ? ಯಾಕೆ ಗೊತ್ತಾ, ಮೀಡಿಯಾದವರು ಮೋದಿ ಅವರಿಗೆ ಇನ್ವಾಲ್ವ್ ಆಗ್ಬಿಟ್ಟವ್ರೆ, ರೋಲ್ ಕಾಲಕ್ಕೆ ಬಿದ್ದು ಬಿಟ್ಟವ್ರೆ. ಬಿ ಎಚ್ ಎಲ್ ಇವೆಲ್ಲ ಭಾರತ್ ಇರ್ಲಿಲ್ಲ ಅದ್ರಲ್ಲಿ ಹೆಸರಲ್ಲಿ, ಮತ್ತೆ ಈಗೇನು ಎಷ್ಟಾಗಿ ಇವ್ರು ಭಾರತ್ ಅಂತ ಇಡ ಹೇಳೋದು? ಇಂಡಿಯಾ ಅನ್ನೋದನ್ನ ಪೀಸ್ ಪೀಸ್ ಮಾಡ್ತೀವಿ ಅನ್ನೋದನ್ನ ಕ್ಲೀನ್ ಆಗಿ ತೋರಿಸ್ಕೊಡ್ತಾ ಇದ್ರೆ ಯಾವ ದಡ್ಡನ ಮಕ್ಳಿಗೂ ತಲೆ ಒಳಗೆ ಹೋಗ್ತಾ ಇಲ್ಲ. ಐ ಡಾಟ್ ಎನ್ ಡಾಟ್ ಇಂಡ ಎಲ್ಲ ಮಧ್ಯ ಮಧ್ಯದ ಡಾಟ್ ಹಾಕಿದ್ರಲ್ಲ ಅಂದ್ರೆ ನಿಮ್ಮನ್ನೇ ಒಳಿತಾ ಇದೀವಿ. 5 ಪೀಸು ಅನ್ನೋದು ತಲೆ ಒಳಗಿಲ್ಲ, ಅಲ್ಲಿ ಕೂತಿದ್ದಾರೆ, ಕೂತಿರೋರು ತಲೆ ಒಳಗಿರ್ಬೇಕು. 5 ಪೀಸ್ ಮಾಡ್ತಾ ಇದಾರೆ, ಐ ಎನ್ ಡಿ ಐ ಎ ಅನ್ನೋದನ್ನ ಡಾಟ್ ಹಾಕಿ ಎಲ್ಲ ಪೀಸ್ ಮಾಡಿದ್ರೆ ಮೇಲೆ ನೀವೇನಾಗುತ್ತೆ? ಇಂಡಿಯ ಹೆಸರೇ ಚೇಂಜ್ ಮಾಡ್ತೀನಿ ಅಂದ್ರೆ ಅವರು ದೇಶದ್ರೋಹಿಗಳೇ ಸರ್. ಅವಾಗೆಲ್ಲ ಮೈತ್ರಿ ಕೂಟದವರೆಲ್ಲ ಎಲ್ಲ ಸೇರ್ಕೊಂಡು ಇಂಡಿಯಾ ಅಂತ ಮಾಡ್ತಿದಾರಲ್ಲ, ನಮ್ಗೆ ಅಂತ ಸಮಾಧಾನ ಇಲ್ಲ. ಬದಲಾಗೋದ್ರಿಂದ ಏನು ಸೌಕರ್ಯ ಬರಲ್ಲ, ಯಾವ ಜನಕ್ಕೂ ಏನ್ ಪ್ರಯೋಜನ ಆಗಲ್ಲ. ಉಗಿಬೇಕು ಮಕ್ಕೆ, ನಮ್ದು ನಾವು ಉಪಯೋಗಿಸ್ಬಿಟ್ಟು ಬೇರೆಯವ್ರ ಕೊಟ್ಟೆನ ಉಪಯೋಗಿಸ್ಕೊಂಡು ನಮ್ಗೆ ನಾಚಿ ಆಗಲ್ಲ. ಸುಮ್ನೆ ಮುಟ್ಟಾಳ ಕೆಲಸ ಅದು, ಅದ್ರ ಆತರ ಯೋಚನೆ ಮಾಡೋರು ತುಂಬಾ ಮುಟ್ಟಾಳರು. ಬೇರೆ ಅದು ಮೆಜಾರಿಟಿ ಇದ್ರೆ ಈಗ ನಮ್ಮ ಒಂದು ಇದರಲ್ಲಿ ಮೋದಿ ಅವರು ಬಂದಿದ್ದಾರೆ, ಮೋದಿ ಅವರು ಮಾಡ್ಬೇಕು ಅಂತಿದೆ, ಮಾಡ್ಲಿ. ಹಲೋ ನಮಸ್ಕಾರ, ಏನ್ರಿ ಸಮಾಚಾರ, ನಾನು ನಿಮ್ಮ ಅಭಯ್ ಮಾತನಾಡ್ತಾ ಇದ್ದೀನಿ. ಅಸ್ತಿತ್ವಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಇಂಡಿಯಾನ ಭಾರತ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಜನಗಳ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ಇಂಡಿಯಾ ಬೇಕಾ, ಭಾರತ ಬೇಕಾ, ಅಥವಾ ಹೇಗಿದೆಯೋ ಹಾಗೆ ಬಿಟ್ಬಿಡೋದು ವಾಸಿನಾ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಸೊ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕು ಶೇರು ಮಾಡೋದನ್ನ ಮರಿಬಿಡಿ. ಬನ್ನಿ ಜನಗಳ ಜೊತೆ ಮಾತಾಡೋಣ. ರೋಡ್ಗಳು ಸರಿ ಇಲ್ಲ, ಎಷ್ಟೊಂದು ಆಕ್ಸಿಡೆಂಟ್ ಆಯ್ತಾರೆ. ಅದನ್ನ ಚೇಂಜ್ ಮಾಡಾದ್ಮೇಲೆ ಅದು ಚೇಂಜ್ ಮಾಡಿದ್ರೆ ಒಂಥರ ಒಂದು ಹೆಸರು ಬರುತ್ತೆ, ಓ ಎಲ್ಲ ಕ್ಲೀನ್ ಆಗೈತೆ ನಮ್ಮ ಭಾರತ ಅಂತಲ್ಲ. ಇವಾಗ ಹೆಸರು ಅಮೆರಿಕಕ್ಕೆ ಅಮೆರಿಕಾ ಅಂತ ಕರೀತಾರೆ, ಪಾಕಿಸ್ತಾನ ಪಾಕಿಸ್ತಾನ ಅಂತ ಕರೀತಾರೆ, ಇಂಡೋನೇಷ್ಯಾಗೆ ಇಂಡೋನೇಷ್ಯಾ ಅಂತ ಕರೀತಾರೆ, ಶ್ರೀಲಂಕಾ ಶ್ರೀಲಂಕಾ. ನಮ್ಮ ಭಾರತಕ್ಕೆ ಯಾಕೆ ಎರಡೆರಡು ಹೆಸರು ಇರೋದು? ಜೈ ಭಾರತ ಮಾತೆ ಜನನಾಥ ಅಂದ್ರಾಗಿ ಹಾಗೆ ಭಾರತ ಒಂದು ಇಟ್ಟರೆ ಏನು ತೊಂದರೆ ಇರಲ್ಲ. ಯಾಕಂದ್ರೆ ಆಮೇಲೆ ಭಾರತ್ ಎಲೆಕ್ಟ್ರಾನಿಕ್ ಬಿ ಎಲ್ ಬಿ ಎಚ್ ಎಲ್ ಇವೆಲ್ಲ ಭಾರತ್ ಇರಲಿಲ್ಲ ಅದ್ರಲ್ಲಿ ಹೆಸರಲ್ಲಿ, ಮತ್ತೆ ಈಗೇನು ಎಷ್ಟಾಗಿ ಇವ್ರು ಭಾರತ್ ಅಂತ ಇಡ ಹೇಳೋದು? ಇಂಡಿಯಾ ಹೆಸರೇ ಚೇಂಜ್ ಮಾಡ್ತೀನಿ ಅಂದ್ರೆ ಅವರು ದೇಶದ್ರೋಹಿಗಳೇ ಸರ್. ಖಂಡವಾಗೆಲ್ಲ ಮೈತ್ರಿ ಕೂಟದವರೆಲ್ಲ ಎಲ್ಲ ಸೇರ್ಕೊಂಡು ಇಂಡಿಯಾ ಅಂತ ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ನಮ್ಗೆ ಅಂತ ಸಮಾಧಾನ ಇಲ್ಲ. ಭಾರತ ಅಂತ ಮಾಡಿದ್ರೆ ಇಂಡಿಯನ್, ನಮ್ಮ ಇಂಡಿಯನ್ ಕಲ್ಚರ್, ಇಂಡಿಯನ್ ನೇಮು ಇರುತ್ತೆ. ಇಂಗ್ಲೆಂಡ್ಗೆ ಹೋದ್ರೆ ಭಾರತ ಅನ್ನಲ್ಲ ಸರ್, ಇಂಡಿಯಾ ಅಂತಾನೆ ಕರೆಯೋದು. ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ತಮ್ಮ ದೇಶದ ಒಂದು ಗೌರವನ ಭಾರತ ಅಂತ ಎಲ್ಲೂ ಕೂಡ ಶೋರ್. ಯಾಕಂತ ಹೇಳಿದ್ರೆ ಇದು ಒಕ್ಕೂಟನ ಹಂಗ್ ಮಾಡ್ಕೊಂಡಿದಾರೆ ಅವರು. ಇಂಡಿಯಾನೇ ನಾವು ಅಲ್ಲ, ಇಂಡಿಯಾನೇ ನಾವು ಅಂತ ಅವ್ರ ಲೆಕ್ಕಾಚಾರ ಕಾಂಗ್ರೆಸ್ನವ್ರು. ಬದಲಾಗೋದ್ರಿಂದ ಏನು ಸೌಕರ್ಯ ಬರಲ್ಲ, ಯಾವ ಜನಕ್ಕೂ ಏನ್ ಪ್ರಯೋಜನ ಆಗಲ್ಲ. ಮೂಲವಾಗಿ ಇಂಡಿಯಾ ಎಲ್ಲಿದ ಬಂದ್ರೆ ಇಂಡೋ ನಾಗರಿಕತೆ ಏನಿದೆ ಅಲ್ವಾ ಅಲ್ಲಿದ್ದ ಬಂತು. ಇಂಡಸ್ ಇಂಡಸ್ ಪ್ರಾಚೀನ ಏನು ಇತಿಹಾಸ ಇದೆಯಲ್ಲ, ಹರಪ್ಪ ಮತ್ತು ಮೋಹನ್ಜೋದಾರ್ ಇಂಡಸ್ ಅನ್ನುವಂಥ ಒಂದು ಪದ ಅಲ್ಲಿದ್ದ ಬಂತು. ಇಂಡಿಯಾ ಬ್ರಿಟಿಷ್ ಕೊಟ್ಟಿದ್ದಲ್ಲದು ಕರ್ನ ನಮ್ಮ ಮೂಲ ಭಾರತೀಯರೇ ಉಗಮವಾಗಿದ್ದ ಆದ ಶಬ್ದ, ಅದನ್ನು ಇಂಡಿಯಾನ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಸರ್. ಇಂಡಿಯಾ ಅನ್ನೋದನ್ನ ಪೀಸ್ ಪೀಸ್ ಮಾಡ್ತೀವಿ ಅನ್ನೋದನ್ನ ಕ್ಲೀನ್ ಆಗಿ ತೋರಿಸ್ಕೊಡ್ತಾ ಇದ್ರೆ ಯಾವ ದಡ್ಡನ ಮಕ್ಳಿಗೂ ತಲೆ ಒಳಗೆ ಹೋಗ್ತಾ ಇಲ್ಲ. ಐ ಡಾಟ್ ಎನ್ ಡಾಟ್ ಇಂಡ ಎಲ್ಲ ಮಧ್ಯ ಮಧ್ಯದೇ ಡಾಟ್ ಹಾಕಿದ್ರಲ್ಲ ಅಂದ್ರೆ ನಿಮ್ಮನ್ನೇ ಒಳಿತಾ ಇದೀವಿ. 5 ಪೀಸು ಅನ್ನೋದು ತಲೆ ಒಳಗಿಲ್ಲ, ಅಲ್ಲಿ ಕೂತಿದ್ದಾರೆ, ಕೂತಿರೋರು ತಲೆ ಒಳಗಿರ್ಬೇಕು. 5 ಪೀಸ್ ಮಾಡ್ತಾ ಇದಾರೆ, ಐ ಎನ್ ಡಿ ಐ ಎ ಅನ್ನೋದನ್ನ ಡಾಟ್ ಹಾಕಿ ಎಲ್ಲ ಪೀಸ್ ಮಾಡಿದ್ರೆ ಮೇಲೆ ನೀವೇನು ಆಗುತ್ತೆ? ಮೋದಿ ಅವರಿಗೆ ಗೊತ್ತೇ ಇಲ್ವಾ ಸರ್, 7 ವರ್ಷ ಗೆಣಸ್ ತಿಂತಿದ್ರ, ಇದನ್ನ ರಿಲೀಸ್ ಹಾಕಿ ಸರ್ ಭಾರತ, ಇದು ಗೆಣಸ್ ತಿಂತಿದ್ರ, ಇದೆಲ್ಲ ಕಟ್ ಮಾಡ್ತೀರಾ? ಯಾಕೆ ಗೊತ್ತಾ, ಮೀಡಿಯಾದವರು ಮೋದಿ ಅವರಿಗೆ ಇನ್ವಾಲ್ವ್ ಆಗ್ಬಿಟ್ಟವ್ರೆ, ರೋಲ್ ಕಾಲಕ್ಕೆ ಬಿದ್ದು ಬಿಟ್ಟವ್ರೆ. ಇವಾಗ ಎದುರುಗಡೆ ಲದ್ವಾ ಆರ್ ಕೆಡ್ ಅಂತ ಹಾಕಿದ್ದಾರೆ, ಲದ್ವಾ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ನು ಹಾಕಿದಾನೆ ನಾವು ನೋಡ್ತೀವಿ, ಹೌದು ಅಂದ್ಕೊಂಡು ಹೋಗ್ತೀವಿ. ಆಲ್ ಬೇಕ್ ಅಂತ ಹಾಕಿದ್ದಾರೆ, ಆಲ್ ಬೇಕ್ ಅನ್ನೋದು ನಮ್ಗೆ ಏನು ಅಂತ ಕರೆಕ್ಟ್ ಗೊತ್ತಿಲ್ಲ. ಅದು ಇಂಗ್ಲಿಷ್ ಅಲ್ಲಿ ಏನು ಎಲ್ಲವನ್ನೂ ಬೇಕ್ ಮಾಡ್ತೀವಿ ಅಂತ, ನಿಮ್ಮನ್ನು ಬೇಕಾದ್ರೆ ಬೇಕ್ ಮಾಡ್ಬಿಡ್ತಾರ ಅವರು ಆ ಲೆಕ್ಕ. ಹಾಗಿದ್ದಾಗ ಅವ್ರು ಇಷ್ಟಕ್ಕೆ ಅವ್ರು ಹಾಕಿದ್ದಾರೆ, ನಾವು ನೋಡ್ಬೇಕು ಅವ್ರು ವ್ಯಾಪಾರ ಮಾಡ್ತಾರೆ, ನಮ್ಗೆ ಏನ್ ಬೇಕು ತಿನ್ಬೇಕು ಹೋಗ್ಬೇಕು ಅಷ್ಟೇ ಕೆಲಸ. ಕ್ರೊಕೊಡೈಲ್ ಟಿ ಶರ್ಟ್ ಒಬ್ಬ ಹಾಕ್ತಾನೆ, ಇನ್ನೊಬ್ಬ ಪೋಲೋ ಹಾಕ್ತಾನೆ, ಇನ್ನೊಬ್ಬ ಇನ್ನೊಂದು ಹಾಕ್ತಾನೆ. ನೀವ್ ಯಾಕೆ ಇದು ಹಾಕೊಂಡೆ ನಾನು ಕೇಳಿದ್ರೆ ನನ್ನ ಇಷ್ಟನೇ ನಾನು ಹಾಕ್ದೆ ಅಂತಾರೆ. ಸ್ಟಾರ್ಟಿಂಗ್ ಇಂದ ಊಟ ಅಂದ್ರೆ ಊಟನೇ, ತಿಂಡಿ ತಿಂಡಿ, ನೈಟ್ ಡಿನ್ನರ್ ಡಿನ್ನರ್ ಸರ್, ಅದು ಚೇಂಜ್ ಮಾಡ್ತಾರೆ. ಈಗ ಇವತ್ತವನ್ನೇ ಎಬ್ಸೋದಿಕ್ಕೆ ಭಾರತ ಅಂತ ಗಲಾಟಿ ಮಾಡ್ತಾ ಇದ್ದಾರೆ. ಇವಾಗ ಹೊಸದಾಗಿ ರಾಮ ಮಂದಿರ ತಗೊಂಡ್ರು, ರಾಮ ಮಂದಿರ ಡಿಸಿಷನ್ ಆಗಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ, ಇವರು ಕ್ಲೇಮ್ ಮಾಡ್ತಾರೆ ನಾನು ಮಾಡಿದ್ದು. ಇದು ಹೋಗ್ತಾ ಹೋಗ್ತಾ ಪೊಲಿಟೈಸೈಸ್ ಆಗುತ್ತೆ. ಇವಾಗ ಆಸ್ ಇಟ್ ಇಸ್ ಬಿಟ್ಬಿಡಿ, ಸೆಕ್ಯುಲರ್ ಆಗಿದೆ, ಆರಾಮಾಗಿದೆ, ನೇಮ್ ಚೆನ್ನಾಗಿದೆ. ಮೂಲವಾಗಿ ನಾವು ಅಕ್ಷರವನ್ನು ಹುಡುಕಿದಾಗ ಅದು ಭಾರತ ಮತ್ತು ಇಂಡಿಯಾ ಸುಮಾರು ದಿನಗಳಿಂದ ನಡ್ಕೊಂಡು ಬಂದಿದೆ. ಸೊ ಹಿಂಗಾಗಿ ಭಾರತ
ಮತ್ತು ಇಂಡಿಯಾ ಬೇರೆ ಬೇರೆ ಶಬ್ದಗಳು ಅವಲ್ಲವು, ನಮ್ಮ ದೇಶದ ಒಂದು ಶಬ್ದ. ಹೀಗಾಗಿ ಇಂಡಿಯಾ ಇರಬೇಕು ಅನ್ನೋದು ನಮ್ಮ ಒಂದು ಭಾವನೆ ಸರ್. ಇಷ್ಟು ಬದಲಾವಣೆಗಳು ರಾಜಕೀಯ ವ್ಯಕ್ತಿಗಳು ತಮ್ಮ ತಮ್ಮ ಸಹಉದ್ದೇಶಕ್ಕಾಗಿ ಬದಲಾವಣೆ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಬಟ್ ಅವ್ರಿಗೆ ಅದು ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಉದ್ದೇಶ ಬಂದಾಗ ಅದನ್ನು ಬಳಸ್ಕೋಬಾರ್ದು, ಸ್ವಾರ್ಥಕ್ಕಾಗಿ ಉದ್ದೇಶಕ್ಕಾಗಿ ಬಳಸ್ಕೋಬಾರ್ದು ಅನ್ನೋಂಥದ್ದು ನಮ್ಮ ಒಂದು ಭಾವನೆ ಸರ್.